ಒಟ್ಟಾರೆ 70 ಲಕ್ಷ ರೂಪಾಯಿದ ಒಂದು ಗಾರ್ಡನ್ ಅಭಿವೃದ್ಧಿ ಕಾಮಗಾರಿಯನ್ನು ನಮ್ಮ ಸದಾಶಿವನಗರ ಬನಶಂಕರಿ ಲೇಔಟ್ ಮತ್ತು ಹೌಸಿಂಗ್ ಬೋರ್ಡ್ ಸೇರಿಸಿ ಸುಮಾರು 70 ಲಕ್ಷ ರೂಪಾಯಿದಲ್ಲಿ ಒಂದು ಹೊಸದಾಗಿರುವಂತ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂತ ಗಾರ್ಡನ್ ಗಳ ಒಂದು ಭೂಮಿ ಪೂಜೆಯನ್ನು ಇವತ್ತು ಆಗಿದೆ ನಮ್ಮ ಹಿರಿಯರಾದಂತ ರಮೇಶ್ ಅಣ್ಣ ಗುತ್ತೇದಾರ್ ಅವರು ಮತ್ತು ನಮ್ಮ ಓಣಿಯ ಇನ್ನೊಬ್ಬ ಹಿರಿಯರಾದಂತ ರೆಡ್ಡಿ ಅಂಕಲ್ ಅವರು ಎಲ್ಲರೂ ಸೇರಿ ಇವತ್ತಿನ ದಿವಸ ಇದಕ್ಕೆ ನಾವು ಚಾಲನೆಯನ್ನು ನೀಡಿದ್ದೇವೆ ವಿ ಪಿ ರೆಡ್ಡಿ ಸರ್ ಅವರು ನೇತೃತ್ವದಲ್ಲಿ ಇಲ್ಲಿ ಒಂದು ಸುಂದರವಾದಂಥ ಒಂದು ಗಾರ್ಡನ್ ಆಗಬೇಕು ಅಂಥೇಳಿ ಭಾಳ ದಿವಸದಿಂದ ಅವರು ಬೇಡಿಕೆ ಇತ್ತು ಈ ಓಣಿಯವ್ರದ್ದು ಹೀಗಾಗಿ ಇವತ್ತು ಒಂದು ಸುಂದರವಾದಂಥ ಗಾರ್ಡನ್ ನಿರ್ಮಾಣ ಆಗ್ತಾ ಇದೆ ಮತ್ತು ಈ ಗಾರ್ಡನ್ ಪಕ್ಕಕ್ಕೂ ಕೂಡ ಒಂದು ನಮ್ಮ ಗಾಬ್ರೇಲಿ ಹೋಟೆಲ್ಲೂ ಕೂಡ ಒಂದು ಸುಂದರವಾದಂಥ ಗಾರ್ಡನ್ ಇವತ್ತು ನಿರ್ಮಾಣ ಆಗಿದೆ ಹೀಗಾಗಿ ಅನೇಕ ಓಣಿಗಳಲ್ಲಿ ಇವತ್ತು ಗಾರ್ಡನ್ಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಇನ್ನೊಮ್ಮೆ ನಾನು ಬಡಾವಣೆ ಎಲ್ಲ ಹಿರಿಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಕ್ರಿಶ್ಚಿಯನ್ ಫೈನಾನ್ಸ್ನಾಗ 40 ಲಕ್ಷ ರೂಪಾಯಿ ಅನುದಾನ ಈ ಪಾರ್ಕ್ ಸಲಾಗಿ ಇಟ್ಟಿದ್ದಾದ ಈಗ ಇದರಲ್ಲಿ ಆಲ್ರೆಡಿ ಏನದ ವಾಕ್ವೇ ಪಾತ್ವೇ ಇದೆ ವಿತ್ ಪೇವರ್ಸ್ ಮತ್ತು ಲಾನ್ ಇದೆ ಗಿಡಗಳು ಸಣ್ಣ ಗಿಡಗಳಿದಾವೆ ಬಾರ್ಡರ್ ಟ್ರೀಸ್ ಇದಾವೆ ಆಮೇಲೆ ಇನ್ನು ಸ್ವಲ್ಪ ಮುಂದಿನ ಫೇಸ್ನಲ್ಲಿ ಮತ್ತು ಸಾಹೇಬ್ರೆ ಈಗ ತನ ಹೇಳಿದರು ಮುಂದಿನ ಫೇಸ್ನಲ್ಲಿ ಜಿಮ್ ಐಟಮು ಮತ್ತು ಮಕ್ಕಳ ಆಟ ಸಾಮಾನು ಕೂಡ್ಸಮ್ಮ ಅಂತ ಹೇಳಿದ್ದಾರೆ ಎಷ್ಟು ಟೈಮ್ ಇದಕ್ಕೆ ಟೈಮ್ 6 ತಿಂಗಳು ಕಂಪ್ಲೀಟ್ ಮಾಡೋಕ್ಕಿದೆ ಇದೊಂದು 2 ತಿಂಗಳಲ್ಲಿ ಮುಗಿದು ಹೋಗ್ತದೆ